ಈ ಥರ ಇದ್ದಿದ್ದು ಒಂದು ವಾಟರ್ ಕ್ಯಾನ್ ಈ ಥರ ಕನ್ವರ್ಟ್ ಮಾಡಿದ್ದೀವಿ. ಶಬಾಷ್. ಹಾಯ್ ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ವಿ ಆರ್ ಬ್ಯಾಕ್ ಅಗೇನ್ ವಿತ್ ಅನದರ್ ವ್ಲಾಗ್. ಎಷ್ಟು ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿದ್ದೀವಿ ಗುಂಡ? 500 ಇಯರ್ಸ್ ಆಫ್ಟರ್ 500 ಇಯರ್ಸ್ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀವಿ. ಏನಂತಂದರೆ ಏನು ವ್ಲಾಗ್ ಮಾಡೋದು ಅನ್ನೋದೇ ಕನ್ಫ್ಯೂಷನ್. ಸೊ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಐಡಿಯಾ ಇತ್ತು ಏನೇನು ವ್ಲಾಗ್ ಮಾಡ್ಬೋದು ಅಂತಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಅಟ್ ಲೀಸ್ಟ್ ಇನ್ಮೇಲಿಂದ ಒಂದಷ್ಟು ವೆರಿ ಫ್ರೀಕ್ವೆಂಟ್ ಆಗಿ ವ್ಲಾಗ್ಸ್ ಮಾಡ್ತಾ ಹೋಗೋಣ ಅಂತ. ಅವಳಿಗೆ ಬೋನಸ್ ಆಗಿ ಒಂದು ಚಾಕ್ಲೇಟ್ ವಿಡಿಯೋಗೆ ರೆಡಿ ಆಗಿ ಬಂದಿದ್ದಕ್ಕೆ. ಅವಳನ್ನು ವಿಡಿಯೋಗೆ ರೆಡಿ ಮಾಡಿಸಿ ಕರ್ಕೊಂಬರೋಕ್ಕೆ ಇಷ್ಟು ಕಷ್ಟ ಅಂದರೆ ಒಂದು ವ್ಲಾಗ್ ಮಾಡೋಕ್ಕೆ ಇನ್ನೆಷ್ಟು ಕಷ್ಟ ಆಗ್ಬೇಡ. ಅಟ್ ಲೀಸ್ಟ್ ಆ ಎಫರ್ಟ್ಸ್ಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತರಿ, ಇಷ್ಟೊಂದು ಸರ್ಕಸ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇವತ್ತು ಸಿಂಪಲ್, ಸೊ ವಾಲ್ ಡೆಕೋರ್ ಎಲ್ಲ ಆಯಿತು ಲಾಸ್ಟ್ ವಿಡಿಯೋದಲ್ಲಿ. ಇವತ್ತು ಒಂದಷ್ಟು ಗಾರ್ಡನ್ ಡೆಕೋರ್ ಮಾಡೋಣ ಅಂತ. ಒಂದಷ್ಟು ಪಾರ್ಟ್ಸ್ಗಳು ಮತ್ತು ಒಂದಷ್ಟು ಗಿಡಗಳನ್ನೆಲ್ಲ ನಾವು ನರ್ಸರಿಯಿಂದ ತೊಗೊಂಬಂದ್ವಿ. ಕೆಲವೊಂದಷ್ಟು ಪಾಟ್ಗಳಲ್ಲಿ ಫಿಕ್ಸ್ ಆಗಿದೆ, ಬಟ್ ಇಂಡೋರಲ್ಲಿ ಬೆಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಬಂದಿದ್ವಿ. ಅದೆಲ್ಲ ಇನ್ನೂ ಒಂದೇ ಒಂದು ತಂದಿದ್ದೀವಿ. ಸದ್ಯಕ್ಕೆ ಒಂದು ತೊಗೊಂಬಂದಿದ್ದೀವಿ, ನೆಕ್ಸ್ಟ್ ಇನ್ನು ಭಾಳ ತೊಗೊಬರ್ತೀವಿ. ಸದ್ಯಕ್ಕೆ ಒಂದು ತೊಗೊಂಬಂದಿದ್ದೀವಿ, ಅದಿನ್ನು ಕವರಲ್ಲೇ ಇದೆ. ಆ ಕವರ್ ಆಗಲೇ ತೂತಾಗಿ ರೂಟ್ಸ್ಗಳೆಲ್ಲ ಆಚೆ ಬರ್ತಾ ಇದೆ. ಈಗ ಏನಾದರೂ ಅದನ್ನು ಒಂದು ದೊಡ್ಡ ಪಾಟಿಗೆ ಮೂವ್ ಮಾಡಲಿಲ್ಲ ಅಂತಂದರೆ ಪ್ರಾಬಬ್ಲಿ ಗಾನ್ ಆಗುತ್ತೆ ಆ ಗಿಡ. ಆಲ್ರೆಡಿ ಯೆಲ್ಲೋ ಕಲರಿಗೆ ಟರ್ನ್ ಆಗ್ತಿದೆ. ಸೊ ಅದನ್ನು ಡಿಲೇ ಮಾಡ್ದಂಗೆ ಅದನ್ನೊಂದು ಸೆರಾಮಿಕ್ ಪಾಟಿಗೆ ಹಾಕೋಣ ಅಂತ ಒಂದು ಐಡಿಯಾ ಇತ್ತು. ಬಟ್ ನಮ್ಮ DIY ಮೇಡಮ್ ಇದ್ದವರು ಸೆರಾಮಿಕ್ ಪಾಟ್ ಬದಲು ಏನಾದರೂ ನಾವೇ ಕ್ರಿಯೇಟ್ ಮಾಡೋಣ ಅಂತೇಳಿ ಡಿಸಿಷನ್ ತೊಗೊಂಡಿದ್ದಾರೆ. ಸೊ ಅದಕ್ಕೇ ನಾವು ಒಂದಷ್ಟು DIY ಕೆಲಸಕ್ಕೆ ಇವತ್ತು ಕೈ ಹಾಕ್ತಾ ಇದ್ದೀವಿ. ಈ ಥರದ್ದು ವಾಟರ್ ಕ್ಯಾನ್ಸ್ ಇದೆ, ಅದೇ ನೀರು ಇಟ್ಕೋಬಾರ 20 ಲೀಟರ್ ವಾಟರ್ ಕ್ಯಾನ್ಸು ಒಂದು 4 ಇದೆ, ವಿಚ್ ಆರ್ ನಾಟ್ ಆಫ್ ಎನಿ ಯೂಸ್. ಲೈಕ್ ಇವಾಗ ಏನು ಯೂಸ್ ಮಾಡ್ತೀವಿ ಅದನ್ನ, ಅದು ಸುಮ್ಮನೆ ವೇಸ್ಟ್ ಆಗಿರೋದ್ರ ಬದಲು ಅದನ್ನ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ನೋಡಕ್ಕೆ ಚೆನ್ನಾಗಿರೋ ಥರ ಮಾಡಿ ವಿ ಥಾಟ್ ವಿಲ್ ಮೇಕ್ ಇಟ್ ಅ ಪ್ಲ್ಯಾಂಟರ್ ಆ್ಯಂಡ್ ಪುಟ್ ಅವರ್ ಪ್ಲ್ಯಾಂಟ್. ಯಾ, ದಿಸ್ ಈಸ್ ದ ಐಡಿಯಾ. ಸೊ ಈ 20 ಲೀಟರ್ ವೇಸ್ಟ್ ಆಗಿರೋ ವಾಟರ್ ಕ್ಯಾನ್ಸ್ನ ನಾವು ಇದನ್ನು ಈಗ ಒಂದು ಬ್ಯೂಟಿಫುಲ್ ಪಾಟ್ ಆಗಿ ಟರ್ನ್ ಮಾಡಬೇಕು. ಇದರಲ್ಲಿ ಈಗ ನನ್ನ ಕೆಲಸ ಏನು ಅಂತಂದರೆ ಒಂದು ಗರಗಸ ತಗೊಂಡು ಇದನ್ನು ನಾನು ಅವಳಿಗೆ ಕಟ್ ಮಾಡಿಕೊಡ್ಬೇಕು. ಆ ಕಟ್ ಮಾಡಿಕೊಟ್ಟು ಮೇಲೆ ಐಡಿಯಾ ಇರೋದು ನಮಗೆ ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ. ಒಂದು ಮಾಡಿ ಚೆನ್ನಾಗಿ ಕಾಣಿಸಿದ್ರೆ ಇನ್ನು ಬೇರೆದು 4 ಮಾಡಿ ಆಮೇಲೆ ತೋರಿಸ್ತೀವಿ. ಹೌದು, ಇದು ಫಸ್ಟ್ ಅಟೆಂಪ್ಟ್. ಇದೇನಾದರೂ ಸಕ್ಸಸ್ ಆಯಿತು ಅಂತಂದರೆ ಮಿಕ್ಕಿರ ಎಲ್ಲ ಬಾಟ್ಲುಗಳು ಯೂಸ್ ಆಗುತ್ತೆ, ಇಲ್ಲ ಅಂದರೆ ಎಲ್ಲ ಗುಜರಿ ಅಂಗಡಿಗೆ ಹೋಗುತ್ತೆ. ನೆಚ್ಚಿ ಇವತ್ತು ಒಂದು ಪಾಟಿಂದ ಶುರು ಮಾಡೋಣ. ನಾನು ಅದನ್ನು ಕಟ್ ಮಾಡಿಕೊಡ್ತೀನಿ, ಇವಳು ಅದಕ್ಕೆ ಪೇಂಟಿಂಗು ಥ್ರೆಡ್ಡಿಂಗು ಕೆಲಸ ಏನೇನೋ ಒಂದಷ್ಟು ಐಡಿಯಾಸ್ ಹಾಕೊಂಡಿದ್ದಾಳೆ. ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನೇ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಸಿ ಹೌ ದಟ್ ಪಾಟ್ ಗೋಸ್. ಒಂದು ಟಿಪ್ಪು, ಡೈರೆಕ್ಟ್ ಅದನ್ನು ಬ್ಲೇಡ್ನ ಕೈ ಹಿಡ್ಕೊಂಡು ಉಜ್ಜಕ್ಕೆ ಹೋಗ್ಬೇಡಿ, ಫ್ರಿಕ್ಷನಿಗೆ ಬಿಸಿಯಾಗಿ ಕೈ ಸುಟ್ಟೋಗೋ ಚಾನ್ಸಸ್ ಇರ್ತದೆ. ಸೊ ಒಂದು ಪೀಸ್ ಬಟ್ಟೆನ ಹಿಡ್ಕೊಂಡು ಉಜ್ಜಿ, ಅಥವಾ ಹ್ಯಾಂಡ್ಲ್ ಬರೋದು ಬರುತ್ತೆ. ಸೊ ನೆಕ್ಸ್ಟ್ ಸತಿ ಮಾಡ್ಬೇಕಾದ್ರೆ ಪ್ರಾಬಬ್ಲಿ ನಾವು ಅದು ಹ್ಯಾಂಡ್ಲ್ದಿರೋದೇ ತೊಗೊಂಡು. ಸಕ್ಸಸ್ಫುಲಿ ದ ಕಟಿಂಗ್ ಇಸ್ ಡನ್. ಹೌ ಡ್ ಯು ರೇಟ್ ಮೈ ಕಟಿಂಗ್ ಸ್ಕಿಲ್ಸ್? ವೆರಿ ಗುಡ್, ಐ ವುಡ್ ರೇಟ್ ಯು ಲೈಕ್ 10 out of 10. ಸ್ವಲ್ಪ ಅದೇ ರಫ್ ಪೇಪರ್ ಅಲ್ಲಿ ಇದು ಮಾಡ್ಬೇಕಿಲ್ಲ, ಕೈಗೆಲ್ಲ ಚುಚ್ಚುತ್ತೆ. ಪೇಪರ್ ತಂದಿದ್ದೀವಲ್ಲ, ಸ್ಯಾಂಡ್ ಪೇಪರ್ ಇದೆ, ಸ್ಯಾಂಡ್ ಪೇಪರ್ ಅಲ್ಲಿ ಒಂಚೂರು ಈ ಚಿಕ್ಕ 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 ಕೈ ಚುಚ್ಚೋ ಥರದನ್ನೆಲ್ಲ ಸ್ಮೂತ್ ಮಾಡಿಕೊಂಡ್ರೆ ಆಗುತ್ತೆ. ಆ್ಯಂಡ್ ದೆನ್ ವಿ ಆಲ್ಸೋ ನೀಡ್ ಟು ಪುಟ್ ಸಮ್ ಹೋಲ್ಸ್ ಹಿಯರ್, ಲೈಕ್ ಪಾಟ್ ಅಲ್ಲಿ ಕೆಳಗಡೆ ಸ್ವಲ್ಪ ಹೋಲ್ಸ್ ಇರುತ್ತಲ್ಲ ಎಕ್ಸಸ್ ವಾಟರ್ ಡ್ರೈನ್ ಆಗೋಕ್ಕೆ, ಆ ಥರದ್ದು ಒಂದಷ್ಟು ಹೋಲ್ಸ್ ಮಾಡ್ಬೇಕು ಇಲ್ಲಿ. ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡು ನೌ. ಒಂದು ತಿಂಗಳು ಮುಂಚೆ ಡ್ರಿಲ್ ಗನ್ನ ಹೆಂಗ್ ಯೂಸ್ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಕ್ರೆಡಿಟ್ಸ್ ಟು ಮೈ ಫಾದರ್ ಇನ್ ಲಾ, ಅವರು ನಮಗೆ ಒಂದ್ಸತಿ ಬಂದು ಕ್ಲೀನಾಗಿ ಡೆಮೋ ಕೊಟ್ಟೋಗಿದ್ದಾರೆ. ಸೊ ಐ ಥಿಂಕ್ ನೌ ಐ ಕ್ಯಾನ್ ಹ್ಯಾಂಡಲ್ ದ ಡ್ರಿಲ್ ಗನ್. ದೊಡ್ಡದಾಕೋಣ ಚಿಕ್ಕದಾಕೋಣ ಹೋಲ್ಸ್? ಎಷ್ಟು ಮೀಡಿಯಂ ಸೈಜ್, ತುಂಬಾ ದೊಡ್ಡದು ಬೇಡ. ಮಣ್ಣೆಲ್ಲ
which size holes? This one should be better, no? The one on your left hand. Clearly answered, man. Our step 3. We are done with our step 3. Yeah, let's clean that so up. Extra pieces ella cut kitta extra pieces ella cut maadi so ig idukku ond 8 holes hakidivi. So this is good enough to drain the water. Step number 4. Yena me step number 4? Step number 4 is the painting it. So let us see deng agutte anta. Now neer hakad beda ange maadana ant maartidivi. ಸೊ ಸ್ಟೆಪ್ ನಂಬರ್ 4 ಈಗ ನಾವು ಬೇಸ್ಗೆ ಗ್ರೇ ಕಲರ್ ಪೇಂಟ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದ್ರ ಮೇಲ್ಗಡೆ ಯಾವ ಕಲರ್ ಥ್ರೆಡ್ಸ್ ಮೀ ಯೆಲ್ಲೋ ಇಸ್ ವಾಟ್ ವಿ ಆರ್ ಥಿಂಕಿಂಗ್ ಅದ್ರ ಮೇಲೆ ಯೆಲ್ಲೋ ಕಲರ್ ಥ್ರೆಡ್ಸ್ ಹಾಕೋಣ ಅಂತ ನಮ್ಮ ಹತ್ರ ಈಗ ಸದ್ಯಕ್ಕೆ ಇಷ್ಟು ಕಲರ್ಸ್ ಇದೆ ದಿಸ್ ಆರ್ ಆಲ್ ದ ಕಲರ್ಸ್ ಇಷ್ಟು ಕಲರ್ಸ್ ಇದೆ ನಾವು ಈ ಗೋಡೆಗೆ ಪೇಂಟ್ ಮಾಡೋದಕ್ಕೆ ತಂದಿದ್ದ ಕಲರ್ಸ್ನ ನಾವು ಎತ್ತಿಟ್ಟಿದ್ವಿ ಇನ್ನು ಮಿಕ್ಕಿದ್ದೆಲ್ಲ ಅದೆಲ್ಲ ಇದೆ ಸೊ ಈಗ ಅದರಲ್ಲಿ ಗ್ರೇ ಕಲರ್ನ ತಗೊಂಡು ಬೇಸ್ ಪೇಂಟ್ ಮಾಡ್ತಾ ಇದ್ದೀವಿ ಹತ್ತುತ್ತಾ ಇದೆಯಾ ಕ್ಲೀನ್ ಆಗಿ ನಾವು ಇದು ಸಾಲ್ಟ್ ಪೇಪರ್ ಅಲ್ಲಿ ಉಜ್ಜಿರೋದು ಹೆಲ್ಪ್ ಆಗ್ತಿದ್ಯಾ ಅಥವಾ ಅದು ತುಂಬಾ ಸ್ಮೂತ್ ಇರುತ್ತಲ್ಲ ಇಲ್ಲ ಅಂದ್ರೆ ಇವಾಗ ನೀಟಾಗಿ ಕೂರುತ್ತೆ ಓಕೆ ಫಸ್ಟ್ ಕೋಟಿಂಗ್ ಆಗಿದೆ ಈಗ ಇದೊಂದು ಸ್ವಲ್ಪ ಡ್ರೈ ಆದ್ಮೇಲೆ ಇದಕ್ಕೆ ಸೆಕೆಂಡ್ ರೌಂಡ್ ಆಫ್ ಕೋಟಿಂಗ್ ಮಾಡಬೇಕು ಇದು ಗಮ್ ಹಾಕಿದೀರಾ ಫೆವಿಕಾಲ್ ನೀರ್ ಮಿಕ್ಸ್ ಮಾಡಿದೀನಿ ಓಕೆ ಫೆವಿಕಾಲ್ ನೀರ್ ಮಿಕ್ಸ್ ಮಾಡೋದು ನಂಗೆ ಗೊತ್ತು ಪೇಂಟ್ ಇಸ್ ಸಮಥಿಂಗ್ ದಟ್ ಐ ಆಮ್ ಆಲ್ಸೋ ಟ್ರೈಯಿಂಗ್ ನ್ಯೂಲಿ ಸೊ ಲೆಟ್ ಅಸ್ ಸೀ ಹೌ ಇಟ್ ವಿಲ್ ವರ್ಕ್ ಆ ಥ್ರೆಡ್ನ ಇದಕ್ಕೆ ಸುತ್ತಬೇಕು ಅದಕ್ಕೆ ಸುತ್ತೋದಕ್ಕೆ ಇಲ್ಲಿ ಸೊಲ್ಯೂಷನ್ ರೆಡಿ ಆಗ್ತಾ ಇದೆ ಇದರೊಳಗಡೆ ಗಮ್ಮು ವಾಟರ್ ಮತ್ತು ಪೇಂಟ್ ಮೂರು ಮಿಕ್ಸ್ ಆಗಿದೆ ಈಗ ಮಿಸ್ ಮೇಘನಾನಂದ್ ಅವರು ಆ ಹಗ್ಗನಾಡಿ ಇದರಲ್ಲಿ ಡಿಪ್ ಮಾಡಿ ಇದಕ್ಕೆ ಸುತ್ತುತ್ತಾರೆ ರೈಟ್ ಯಸ್ ಲೆಟ್ಸ್ ಬಿಗಿನ್ ಐ ಹೋಪ್ ದಿಸ್ ವರ್ಕ್ಸ್ ಮುಂದಿಂದನೇ ಶುರು ಮಾಡ್ಕೊಮ್ಮ ಅದನ್ನು ತಿರುಗಿಸಕ್ಕೆ ಒಂದು ನಿಮಿಷ ಒಂದು ಕೆಲಸ ಮಾಡ್ಲಾ ಅದು ನಿಮ್ಮ ಕೇಕ್ ಸ್ಟ್ಯಾಂಡ್ ಮಾಡೋದು ಇದ್ದಾರಲ್ಲ ಟೇಬಲ್ ರೊಟೇಟಿಂಗ್ ಟೇಬಲ್ಲು ಎಲ್ಲಿದೆ ಅದು ಇನ್ನೊಂದು ಹ್ಯಾಕ್ ಕಂಡಿಟ್ಕೊಂಡ್ವಿ ನಾವು ಗಂಟು ಹಾಕೋಬೇಕು ಇಲ್ಲಾಂದ್ರೆ ತಿರುಗಿಸಕ್ಕಾಗಲ್ಲ ಒಂದು ನಿಮಿಷ ಗೈಸ್ ಕಷ್ಟಪಡ್ತಿದ್ದಾರೆ ನಾವು ಆಮೇಲೆ ವಿಡಿಯೋ ರೆಕಾರ್ಡಿಂಗಿಗೆ ಬರ್ತೀವಿ ಗುಂಡ ಸೊ ವಾಟ್ ಈಸ್ ದ ನ್ಯೂ ಟೆಕ್ನಾಲಜಿ ವಿ ಫೌಂಡ್ ಔಟ್ ಫಾರ್ ಅವರ್ ಪ್ರಾಬ್ಲಮ್ ದಾರನ ಫಸ್ಟ್ ಅದ್ರಲ್ಲಿ ಅದ್ದಿ ಹಿಂಗ್ ಸುತ್ತಕ್ಕೆ ಅಂತ ಹೋದ್ರೆ ಸ್ಮೈಲ್ 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 ಕಮ್ ಆನ್ ಸ್ಮೈಲ್ ಏ ಮಾಡ ಅನ್ಸತ್ತೆ ಏ ಮಾಡ ಏ ಮಾಡಬೇಕು ಕಮ್ ಆನ್ ಟೂ ಮೆನಿ ಫೈಟ್ಸ್ ಇನ್ ದಿಸ್ ಡಿಐವೈ ಪ್ರೋಸೆಸ್ ಸೊ ಐ ಕಾಂಟ್ ಸ್ಮೈಲ್ ಪರವಾಗಿಲ್ಲ ಇನ್ನು ಒಂದ್ಸತಿ ಸ್ಮೈಲ್ ಮಾಡ ನಡೆಯುತ್ತೆ ಏ ಈಗ ಎಕ್ಸ್ಪ್ಲೇನ್ ಮಾಡ ಸೊ ದಾರನ್ ಫಸ್ಟೇ ಆ ಕಲರು ಫೆವಿಕಾಲ್ ಮಿಕ್ಸ್ ಅಲ್ಲಿ ಅದ್ದಿ ಮಾಡ್ತಿದ್ರೆ ತುಂಬಾ ಮೆಸ್ಸಿ ಆಗ್ತದೆ ಲೈಕ್ ಹೌಎವರ್ ಯು ಕ್ಯಾನ್ ಸೀ ಇಲ್ಲೆಲ್ಲ ಕಲರು ನೆಲದ ಮೇಲೆಲ್ಲ ಕಲರು ನನ್ನೆಲ್ಲ ಎಲ್ಲ ಗಲೀಜಾಗಿದೆ ಸೊ ಅದಕ್ಕೆ ವಿ ಕಮ್ ಅಪ್ ವಿತ್ ಅ ನ್ಯೂ ಮೆಥಡ್ ಟು ಡೂ ದಿಸ್ ಸೊ ಫಸ್ಟ್ ದಾರ ಸುತ್ಕೊಂಡು ಹೋಗೋದು ಒಂದು ಐದಾರು ಲೈನ್ ಆದಮೇಲೆ ಈ ಮಿಕ್ಸ್ಚರಲ್ಲಿ ಫೆವಿಕಾಲು ಕಲರು ಮಿಕ್ಸ್ಚರ್ ಇದೆಯಲ್ಲ ಅದರಲ್ಲಿ ಅದ್ಬಿಟ್ಟು ಒಂದು ಸ್ವಲ್ಪ ಎಷ್ಟಾಗಿದೆ ಅಷ್ಟಕ್ಕೆ ಮಾತ್ರ ಈ ಫೆವಿಕಾಲ್ ಅದ್ಬಿಡು ಹಾಕ್ಬಿಡೋದು ಫೆವಿಕಾಲ್ ಆ್ಯಂಡ್ ಕಲರು ಸೊ ಕಲರು ಫೆವಿಕಾಲ್ ಎರಡು ಒಟ್ಟಿಗೆ ಆಗುತ್ತೆ ಒಂದು ಎರಡು ನಿಮಿಷಕ್ಕೆ ಇದು ಒಣಗೂ ಬಿಡುತ್ತೆ ಸೊ ಇಟ್ ವಿಲ್ ಸ್ಟೇ ಸ್ಟಿಫ್ ಸಕ್ಸಸ್ಫುಲಿ ದಾರ ಸುತ್ತಿದ್ದಾಗಿದೆ ದ ಟ್ರಬಲ್ ಸಮ್ ದಾರ ಇದು ಸೊ ಈ ದಾರದ ಇಶ್ಯೂನೂ ಆಯಿತು ಪೇಂಟಿಂಗ್ ಕೆಲಸನೂ ಆಲ್ಮೋಸ್ಟ್ ಆಗಿದೆ ಇನ್ನೇನಿದ್ರು ಅದು ಒಣಗಿದ ಮೇಲೆ ನಾಳೆ ರೀಪ್ಲಾಂಟಿಂಗ್ ಮಾಡೋದಷ್ಟೇ ಸೊ ವಿಲ್ ಮೀಟ್ ಟುಮಾರೋ ಬಾಯ್ ಇಲ್ಲ ನಡೆಗಿಂಡ ಬಾಯ್ ಬಾಯ್ ನೈಸ್ ಸೂಪರಾಗಿ ಒಣಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ
ನೈಸ್. ಆಲ್ಮೋಸ್ಟ್ ಈ ಥರ ಇದ್ದಿದ್ದು ಒಂದು ವಾಟರ್ ಕ್ಯಾನ್ ಈ ಥರ ಕನ್ವರ್ಟ್ ಮಾಡಿದ್ದೀವಿ. ಶಬಾಷ್, ಚೆನ್ನಾಗಿ ಕಾಣಿಸ್ತಿದೆ ಗುಂಡ. ಇದು ನೋಡ್ಬೋ ಎರಡು ಕಂಪ್ಯಾರಿಷನ್. ಹಾಂ, ನಮ್ಮ ಆರ್ಟಿಸ್ಟ್ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಗೋ ಮೇಡಮ್, ಬೇಗ ಬಂದರೆ ನಾವು ಒಂಚೂರು ಅದಕ್ಕೆ ರೀಪಾಟಿಂಗ್ ಮಾಡಿ ಮುಗಿಸ್ಬಿಡೋಣ. ಹೋಗೋಣ. ಈಗ ಹೆಂಗೆ ಪಾಟಿಗೆ ನೀನು ಹಾಕ್ತೀಯ, ನಾನು ಹಾಕಲ್ಲ. ಹಾಗಾದ್ರೆ ಕ್ಯಾಮ್ರಾ ನೀವು ತಗೊಳ್ಳಿ. ಫಸ್ಟ್ ಒಂದು ಲೇಯರ್ ಏನು ಹಾಕ್ತಾ ಇದ್ದೀರಾ? ಈಗ ಕೊಕ್ಕೋ ಪೀಟ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಇದಕ್ಕೆ ಮೂರು ಮಿಕ್ಸ್ಚರ್ ಹಾಕೋಣ ಅಂತ. ಒಂದು ಸ್ವಲ್ಪ ಕೊಕ್ಕೋ ಪೀಟು, ಆಮೇಲೆ ಸ್ವಲ್ಪ ಮಣ್ಣು, ಆಮೇಲೆ ಚೂರು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇಚ್ಚಿಕ್ಕಿದೆಯಲ್ಲ ಗೊಬ್ಬರ ತಗೊಂಬಂದಿರೋದು ಅದನ್ನು. ಸೊ ನಾನಷ್ಟು ಆಯ್ತಿದೆ ತಂದಾಗಿಂದ ಇಷ್ಟೇ ಆಯ್ತಿದೆ. ಹಾಂ, ಈ ಗಿಡಕ್ಕೆ ಇವಳೇ ಮೆಷರ್ಮೆಂಟ್. ಬೆಳೀತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ನೀನು ಪಕ್ಕಕ್ಕೆ ನಿಲ್ಸೋದು. ಹ್ಞೂ, ನೋಡಿ ಮಣ್ಣು ಎಷ್ಟು ಚೆನ್ನಾಗಿದೆ. ಇದು ನರ್ಸರಿಯಿಂದ ತೊಗೊಂಬಂದಿರೋ ಗೊಬ್ಬರ. ಇದರೊಳಗೆ ಆಲ್ಮೋಸ್ಟ್ ಗಿಡಕ್ಕೆ ಬೇಕಾಗಿರೋ ಎಲ್ಲ ಕೆಮಿಕಲ್ಸ್ ಪ್ರತಿಯೊಂದು ಇದರಲ್ಲಿದೆ. ನ್ಯೂಟ್ರಿಯೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಅದರಲ್ಲಿದೆ. ಸೊ ಮಣ್ಣು ಮತ್ತು ಇದನ್ನು ಒಂದು ಈಕ್ವಲ್ ಪ್ರೊಪೋರ್ಷನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಗುಡ್. ಶ್ಯೂರ್, ಕೋಕೋ ಪೀಟ್ ಹಾಕೊಂಡ್ರೆ ಗಿಡದ ರೂಟ್ ಸಿಗಲ್ಲ. ಇದು ಯಾವ ಲೆವೆಲಿಗೆ ಮಾತಾಡ್ತಿದ್ದೀವಿ ಅಂದರೆ ಗಿಡಗಳದ್ದು ಬೆಳೆಸೋದ್ರಾಗೆ ಎಕ್ಸ್ಪರ್ಟ್ ಅನ್ನ ಅನ್ಕೋಬೇಕು. ನೋ, ವಿ ಆರ್ ಜಸ್ಟ್ ಬಿಗಿನರ್ಸ್. ಮಿಕ್ಸ್ ಇಟ್ ವೆಲ್. ಇಟ್ಸ್ ಟೈಮ್ ಟು ರಿಪೋರ್ಟ್. ರೂಟ್ಸ್ ನೋಡಿಲ್ಲಿ, ಜಾಗನೇ ಇಲ್ಲ ಅನ್ಸುತ್ತೆ. ಜಾಗನೇ ಇಲ್ದಂಗೆ ಕಂಪ್ಲೀಟ್ ಹರಡ್ಕೊಂಡು ಹೋಗಿದೆ. ಬೇಸಿಗೆ ಒಂಚೂರು ನೀರು ಹಾಕೊಂಡ್ಬಿಡೋಣ. ರೋಡ್ಸಿಗೆ ಸಫಿಷಿಯಂಟ್ ವಾಟರ್ ಸಿಗುತ್ತೆ. ರೈಟ್ ಗುಂಡ, ಸ್ಟ್ರೈಟ್ ಇದೆಯಾ? ಓ, ಫೈನಲಿ ದ ಜಾಬ್ ಇಸ್ ಡನ್ ಗುಂಡ. ಶಬಾಷ್, ಏಯ್, ದ ಗ್ರೇಟ್ ವರ್ಕ್. ಈ ಥರ ಇದ್ದಿದ್ದು ಬಾಟಲ್ನ ನಾವು ಇಲ್ಲಿಗೆ ಚೇಂಜ್ ಮಾಡಿದ್ದೀವಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ವರ್ಕ್ ಅಂತ ಅನ್ನಿಸ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಇನ್ನೊಂದಷ್ಟು ಬಾಟಲ್ಸ್ಗಳಿದೆ, ನಾವು ಫ್ರೀ ಆಗಿರೋ ಟೈಮಲ್ಲಿ ಅದನ್ನು ಇನ್ನೊಂದಷ್ಟು ರೀವರ್ಕ್ಸ್ ಮಾಡಿಬಿಟ್ಟು ಬಾಟ್ಲನ್ನ ತಯಾರು ಮಾಡೋಣಂತೆ. ಈ ಪಾಟಿಂಗ್ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀವಿ. ಇನ್ ಕೇಸ್ ಇಷ್ಟ ಆಗಿದ್ದರೆ ಆ್ಯಸ್ ಯೂಶ್ವಲ್ ಅದೇ ಅದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ. ಇದು ನೀವು ಮಾಡಿ, ಚೆನ್ನಾಗಿದೆ ಆ್ಯಕ್ಚುಲಿ. ಮನೇಲಿ ಸುಮ್ಮನೆ ಎಲ್ಲೋ ಯಾರೋ ಮಾಡಿರೋ ಪಾರ್ಟ್ ತಂದಿಡೋದಕ್ಕಿಂತ ಈ ಥರ ವೇಸ್ಟ್ನ ರಿಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಯೂಸ್ ಕಡಿಮೆ ಆಗುತ್ತೆ. ಇರೋ ಪ್ಲಾಸ್ಟಿಕ್ನ ಸೊ ಹೋಪ್ಫುಲ್ಲಿ ವಿಲ್ ಸಿ ಯು ಅಗೇನ್ ವಿತ್ ಅನದರ್ ಡಿ ಐ ವೈ. ಬೈ ಬಾಯ್.